ಮುಂಚೆ ಥರ ಯಾರು ಬಯಸಲ್ಲ, ಈಗ ಏನಾದ್ರು ಮಾಡಿದ್ರೆ ಓವರ್ ಆ್ಯಕ್ಟ್ ಮಾಡ್ತಾರೆ ಅಂತಾರೆ. ಅಥವಾ ಇವಾಗ ಚೆನ್ನಾಗಿ ಕಾಣಿಸ್ತಲ್ಲ ತಾನೇ, ಅದನ್ನ ಓಪನ್ ಆಗಿ ಹೇಳ್ಬೇಕು. ನಿರ್ದೇಶಕ ಆಗ್ಬೇಕು ಅಂತ ಹೇಳಿದ್ರೆ ಅವನು ಕ್ಲಾಪ್ನಿಂದ ಶುರು ಮಾಡೋನು ಲೈಫ್ನ. ಯಾವುದೇ ಒಂದು ಕತೆ ಮಾಡಿದ್ರೆ ಕಳ್ಳನ ಪಾತ್ರ ಇದ್ರೆ ದುನಿಯೋಜಿನ ಕರೆಸೋದು. ಸುದೀಪ್ ಸರ್ ಕಲಿಯೋದು ತುಂಬ ಇದೆ, ತುಂಬ ಸೆನ್ಸಿಬಲ್ ವ್ಯಕ್ತಿ, ತುಂಬ ಗಾಢವಾಗಿ ಯೋಚನೆ ಮಾಡ್ತಾರೆ, ಅದ್ಭುತವಾದ ನಟ. ಅನಂತ ನಾಗು ಸರಿಂದ ಹಿಡಿದು ಎಲ್ಲರನ್ನೂ ಪ್ರಶ್ನೆ ಮಾಡೋಣ. ಇಡೀ ನಾನು ಸಂಗೊಳ್ಳಿ ರಾಯಣ್ಣ ಜನರಿಗೆ ಅನ್ನೋದು ಭಾಳ ಸಿಂಪಲ್ ಆದ ವ್ಯಕ್ತಿ, ಯಾವುದೇ ಆಡಂಬರ ಇಲ್ಲ, ಸೂಪರ್ ಸ್ಟಾರ್ನ ಹ್ಯಾಂಗ್ ಓವರ್ ಇಲ್ಲ. ಆರಾಮ ಕಂಫರ್ಟಬಲ್ ಕೂತ್ಕೊಂಡು. ಹಾಯ್ ಎವ್ರಿವನ್, ವೆಲ್ಕಮ್ ಟು ಕ್ಯಾನ್ಲಿಶ್ ಮೀಡಿಯಾ. ನಾನು ನಿಮ್ಮ ಚಂದನ. ಇವತ್ತು ನಮ್ಮ ಜೊತೆ ರಾಜೇಶ್ ನಟರಂಗ ಸರ್ ಇದ್ದಾರೆ. ವೆಲ್ಕಮ್ ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಸರ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮಾ, ಥ್ಯಾಂಕ್ ಯು. ಸರ್, ನಿಮ್ಗೆ ಆ್ಯಕ್ಟಿಂಗ್ ಪ್ಯಾಷನ್ ಯಾವಾಗ ಶುರು ಆಯ್ತು? ಅಯ್ಯೋ, ಭಾಳ ಚಿಕ್ಕ ವಯಸ್ಸಲ್ಲೇ ಶುರು ಆಯಿತು. ನಾನು 3ನೇ ಕ್ಲಾಸಲ್ಲೋ 4ನೇ ಕ್ಲಾಸಲ್ಲೋ ಇದ್ದಾಗ ಅಂತ ಅನ್ಸುತ್ತೆ, ಅವಾಗಿಂದನೇ ಶುರು ಆಯಿತು. ಓಕೆ ಸರ್. ಸರ್, ನೀವು ತುಂಬ ಹಲವಾರು ಚಿತ್ರಗಳು ಮಾಡ್ಕೊಂಬಂದಿದ್ದೀರಾ, ಸೊ ಆಗಿನ ಇಂಡಸ್ಟ್ರಿಗೂ ಈಗಿನ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೂ ನೀವೇನಾದ್ರು ವ್ಯತ್ಯಾಸ ಅಥವಾ ಹೊಸದೇನಾದರೂ ಕಲ್ತಿದ್ದೀನಿ ಅನ್ನೋದಾದರೆ? ಅಲ್ಲ, ಕಲಿಯೋದು, ಕಲಿಯೋಕೆ ನಿರಂತರ ನಾವು ಸಾಯೋ ತನಕ ಕಲಿತಾನೆ ಇರ್ತೀವಿ. ಏನಂದರೆ ಡಿಜಿಟಲೈಸ್ ಆಗಿದೆ ಒಂದಷ್ಟು, ಈಗ ಒಂದಷ್ಟು ರಿಯಲಿಸ್ಟಿಕ್ ಕಂಟೆಂಟ್ಗಳು ಸಿನಿಮಾಗಳಾಗ್ತಾಯಿದೆ. ಇದೇ ಥರದ ಸಿನಿಮಾ ಆಗಬೇಕು, ಆ ಚೌಕಟ್ಟನ್ನು ಮೀರಿ ಒಂದಷ್ಟು ಪ್ರಯತ್ನಗಳಾಗ್ತಾಯಿದೆ. ಈ ಥರದ ಒಂದಷ್ಟು ಬದಲಾವಣೆಗಳನ್ನ ನೋಡಿದ್ದೀನಿ. ಆ್ಯಂಡ್ ಕಂಟೆಂಟ್ ಬಿಟ್ಟು ಬೇರೆ ಪರ್ಫಾರ್ಮೆನ್ಸ್ ವೈಸೂ ಮುಂಚೆ ಥರ ಯಾರು ಬಯಸಲ್ಲ, ಈಗ ಏನಾದರೂ ಮಾಡಿದ್ರೆ ಓವರ್ ಆ್ಯಕ್ಟ್ ಮಾಡ್ತಾರೆ ಅಂತಾರೆ, ಅಥವಾ ಇಷ್ಟಪಡಲ್ಲ ಜನ. ಸೊ ಆ ಥರದ ಒಂದಷ್ಟು ಆಯಾಮಗಳು ಚೇಂಜ್ ಆಗಿದೆ. ಓಕೆ ಸರ್, ತನುಜ ಚಿತ್ರದ ಬಗ್ಗೆ ಮಾತಾಡೋದಾದ್ರೆ, ಈ ತನುಜ ಅವರ ನೈಜ ಕತೆ ನಿಮಗೆ ಮೊದಲೇ ಗೊತ್ತಿತ್ತ? ಖಂಡಿತ ಇಲ್ಲಮ್ಮ, ನನಗೆ ಡೈರೆಕ್ಟ್ ಬಂದು ಕತೆ ಹೇಳೋ ತನಕ ಖಂಡಿತ ಗೊತ್ತಿರಲಿಲ್ಲ. ಅವ್ರು ಬಂದು ಹೇಳಿದ್ಮೇಲೆ ಗೊತ್ತಾಗಿದ್ದು ಈ ಥರದ ಒಂದು ಘಟನೆ ನಡೆದಿದೆ. ಅದು ಕರೋನಾ ಮುಗಿದ ಮೇಲೆ, ಮೊದಲನೇ ಅಲೆ ಮುಗಿದ ಮೇಲೆ ಒಂದು ಅದ್ಭುತವಾದ ಘಟನೆ, ಒಂದು ಒಂದು ಹುಡುಗಿಯ ಜೀವನದಲ್ಲಿ ನಡೆದು ಅದು ಯಶಸ್ವಿಯಾಗಿ ಅವಳು ಇವತ್ತು ಡಾಕ್ಟರ್ ಓದ್ತಾ ಇದ್ದಾರೆ ಹುಡುಗಿ. ಸೊ ಅವ್ರ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಟ್ಟಂಥ ಒಂದು ಘಟನೆ ಅದು, ನನಗೆ ಡೈರೆಕ್ಟ್ ಹೇಳಿದ್ಮೇಲೆ ಗೊತ್ತಾಗಿದೆ. ನೀವು ಆನ್ ಸ್ಕ್ರೀನ್ ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತೀರಾ ಆ್ಯಂಡ್ ಡಿಫ್ರೆಂಟ್ ಆಗಿ. ಇವಾಗ ಚೆನ್ನಾಗಿ ಕಾಣಿಸ್ತಲ್ಲ ತಾನೇ, ಅದನ್ನ ಓಪನ್ ಆಗಿ ಹೇಳಬೇಕು. ಹಾಂ ಹೇಳಿ. ಅದು ಹೇಗೆ ಸಾಧ್ಯ ನನಗೆ ಗೊತ್ತಿಲ್ಲಮ್ಮ, ನಮ್ಮ ಅಪ್ಪ ಅಮ್ಮನ ಕೇಳಬೇಕು, ನಂದು ಏನೂ ಇಲ್ಲ. ಓಕೆ ಸರ್, ಇವಾಗ ಹೊಸ ಪ್ರತಿಭೆಗಳು ತುಂಬ ಜನ ಬರ್ತಾ ಇದ್ದಾರೆ, ನೀವು ಅವ್ರಿಗೆ ಏನಾದರೂ ಟಿಪ್ಸ್ ಕೊಡೋದಾದ್ರೆ? ಟಿಪ್ಸ್ ಅಂದರೆ ಏನಿಲ್ಲ, ಸಿ ಎಲ್ಲದಕ್ಕೂ ಒಂದು ಕಲಿಕೆಯ ಕ್ರಮ ಇರುತ್ತೆ. ನೀವು ಅವಲೇ ಕೇಳಿದ್ರೆ ಏನು ವ್ಯತ್ಯಾಸ ಏನು ಆವಾಗಿನ ಇಂಡಸ್ಟ್ರಿಗೋ ಅಥವಾ ಇವಾಗಿನ ಇಂಡಸ್ಟ್ರಿಗೋ ಅಂತ ಪ್ರಶ್ ಅಲ್ಲೇ ಗೊತ್ತಾಗುತ್ತೆ. ಮುಂಚೆ ಒಬ್ಬ ನಿರ್ದೇಶಕ ಆಗಬೇಕು ಅಂತ ಹೇಳಿದ್ರೆ ಅವನು ಕ್ಲಾಪಿಂದ ಶುರು ಮಾಡೋರು ಲೈಫ್ನ. ಕ್ಲಾಪ್ ಹುಡುಗ ಅಂತ ಅವ್ನು ಕ್ಲಾಪ್ಗೆ ಅವ್ನು ಕ್ಲಾಪ್ ಅಂತಲೇ ಕರೀತಾ ಇದ್ದೆ. ಅವ್ನು ಕ್ಲಾಪ್ ಮಾಡೋನು, ಅವನು ಶಾರ್ಟ್ ಎವ್ರಿ ಶಾರ್ಟ್ ಮುಂಚೆ ಒಂದು ಕ್ಲಾಪ್ ಕೊಡೋನು, ಇದು ಈ ಶಾರ್ಟು ಈ ಸೀನ್ ಅಂತ. ಅಲ್ಲಿಂದ ಶುರು ಮಾಡಿ ಒಂದು ಜರ್ನಿನ ಅವನು ಫಸ್ಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದ, ಕಂಟಿನ್ಯೂಟಿ ಬರ್ಕೋತಾ ಇದ್ದ. ಯಾರು ಆರ್ಟಿಸ್ಟಿಗಿದ್ರೆ ಅವರೊಂದು ಈ ವಾಚು ಚಪ್ಪಲಿ ಶೂ ಹಾಕಿದ್ರು, ಹಿಂಗೆ ಕೂತಿದ್ರು, ಹಿಂಗೆ ನೋಡ್ತಾಯಿದ್ರು ಅಂತೆಲ್ಲ. ಅದಾದಮೇಲೆ ಸೆಕೆಂಡ್ ಅಸಿಸ್ಟೆಂಟು, ಅದಾದಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ರು, ಅದಾದಮೇಲೆ ಫಸ್ಟ್ ಅಸೋಸಿಯೇಟು, ಸೆಕೆಂಡ್ ಅಸೋಸಿಯೇಟು, ಆಮೇಲೆ ಮೇನ್ ಅಸೋಸಿಯೇಟು, ಕೋ ಡೈರೆಕ್ಟ್ರ್, ಇದೆಲ್ಲ ಆದಮೇಲೆ ಡೈರೆಕ್ಟ್ರ್ ಆಗ್ತಿದ್ದ. ಅದರಂದೇ ಅದೊಂದು ಕಲಿಕೆಯ ಕ್ರಮ. ಅಷ್ಟು ವರ್ಷ ಅವನು ಅದನ್ನು ಜರ್ನಿ ಮಾಡಿದ್ಮೇಲೆ ಅವ್ನಿಗೆ ಅರ್ಥ ಆಗ್ತಿತ್ತು ಸಿನಿಮಾದಲ್ಲಿ ಶಾರ್ಟ್ ಯಾಕೆ ಹಿಂಗೆ ತೆಗಿತಾರೆ ಡೈರೆಕ್ಟ್ರು, ಯಾಕೆ ಈ ಥರ ಆ್ಯಕ್ಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ, ಎಲ್ಲವೂ ಅರ್ಥ ಆಗ್ತಿತ್ತು ಅವನಿಗೆ. ಸೊ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇರೋದು. ಸೊ ನಾನು ಇವತ್ತಿನ ಜನ್ರೇಷನ್ಗೆ ಹೇಳೋದು ಏನಂತ ಹೇಳಿದ್ರೆ, ಇವತ್ತು ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕಾದರೂ ಗೂಗಲಲ್ಲಿ ಸಿಗುತ್ತೆ. ಒನ್ ಅಟ್ ಯರ್ ಫಿಂಗರ್ ಟಿಪ್ಸ್ ಮೇಕಿಂಗ್ ಎ ಫಿಲ್ಮ್ ಅಂತ ಹೇಳಿದ್ರು, ಅದಕ್ಕೊಂದು ಕ್ಲಾಸ್ ಸಿಕ್ಕುತ್ತೆ, ಎಲ್ಲವೂ ಸಿಕ್ಕುತ್ತೆ. ಇದೆಲ್ಲವನ್ನು ಕಲಿತ ಮೇಲೆ ಕೂಡ ನೀವು ಇಷ್ಟಪಡೋವಂಥ ನಿರ್ದೇಶಕ ಅಥವಾ ನೀವು ಇಷ್ಟಪಡೋವಂಥ ಟೀಮು ಅಲ್ಲಿ ಹೋಗಿ ಒಂದು ತಿಂಗಳು ಎರಡು ತಿಂಗಳು ಒಂದು ಪ್ರಾಜೆಕ್ಟ್ ವಾಟ್ ಎವರ್ ಇಟ್ ಈಸ್ ಅದನ್ನು ಪ್ರಾಕ್ಟಿಕಲಿ ಅನುಭವಿಸಿ. ಸೊ ಪ್ರಾಕ್ಟಿಕಲಿ ನಿಮ್ಗೆ ಅದು ಗೊತ್ತಾಗದೆ ಹೊರತು ಅಲ್ಲಿಯ ಕಷ್ಟಗಳಿರ್ಬೋದು ಅಥವಾ ಏನು ನಡೆಯುತ್ತೆ ಆ್ಯಕ್ಚುಲಿ ಅಲ್ಲಿ ಏನದು ಗೊತ್ತಾಗದ ಹೊರತು ಮೇನ್ ಸ್ಟ್ರೀಮಿಗೆ ಬರಬೇಡಿ ಅಂತ. ಅದೇನೇನಿಲ್ಲ, ಈಗ ಯಾವುದಕ್ಕೆ ಯಾರೋ ದುಡ್ಡು ಹಾಕಿರ್ತಾರೆ, ಯಾರೋ ಕನ್ಸ್ಕೊಂಡಿರ್ತಾರೆ ಈ ಥರದ ಸಿನಿಮಾ ಮಾಡಬೇಕು ಅಂತ, ಅಥವಾ ಯಾವೊಬ್ಬ ನಟ ಕನ್ಸ್ಕೊಂಡಿರ್ತಾನೆ ನಾನು ಈ ಸಿನಿಮಾಯಿಂದ ನನಗೇನಾಗುತ್ತೆ ಅಂತ, ಅದೆಲ್ಲರ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಸೊ ಹಾಗಾಗಿ ನಿಮಗೊಂದಷ್ಟು ಪ್ರಾಕ್ಟಿಕಲಿ ಅನುಭವ ಆಗಿದ್ದರೆ ನೀವೊಂದಷ್ಟು ಸ್ಟ್ರಾಂಗ್ ಆಗಿ ಒಂದು ಕನ್ವಿಕ್ಷನಿಂದ ಇನ್ನೊಬ್ರಿಗೆ ಹೇಳ್ಬೋದು, ನಿಮ್ಮ ಕೆಲಸ ಅಚ್ಚುಕಟ್ಟಾಗುತ್ತೆ ಅನ್ನೋದಷ್ಟೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಇವಾಗ ಒಂದು ಆ್ಯಕ್ಟರ್ಸ್ ಹೆಸರು ಹೇಳ್ತೀನಿ, ನಮ್ಮ ಇಂಡಸ್ಟ್ರಿ ಇದೆ. ಸೊ ನೀವು ಇವ್ರ ಜೊತೆ ಕಳೆದಿರೋ ಬೆಸ್ಟ್ ಮೂಮೆಂಟ್ ಅಥವಾ ಇವ್ರ ಜೊತೆ ಮೂವಿ ಮಾಡಿದಾಗ ನೀವೇನಾದರೂ ಕಲ್ತಿರೋದು ಅಥವಾ ಅವ್ರ ಜೊತೆ ಕಳೆದಿರೋ ಮೂಮೆಂಟ್ ಯಾವುದಾದ್ರೂ ನೆನಪಿದ್ರೆ ಶೇರ್ ಮಾಡ್ಕೊ. ಓಕೆ,
ದುನಿಯಾ ವಿಜಯ್ ಸರ್. ದುನಿಯಾ ವಿಜಯ್ ನಾನು ಟೆಲಿವಿಷನ್ ಟೈಮ್ನಲ್ಲಿ ತುಂಬ ಕಳೀತಿದ್ದೆ, ಅಂದರೆ ನಮ್ಮ ಸಿ ಕೆ ಚಂದ್ರ ಅವರ ಸೀರಿಯಲ್ನಲ್ಲಿ ಯಾವುದೇ ಒಂದು ಕತೆ ಮಾಡಿದ್ರೆ ಕಳ್ಳನ ಪಾತ್ರ ಇದ್ದರೆ ದುನಿಯಾ ವಿಜಯ್ನ ಕರೆಸೋರು. ಸೊ ಕಳ್ಳ ಬಂದ ಕಳ್ಳ ಬಂದ ಅಂತ ರೇಗಿಸ್ತಾ ಇದ್ದೆ ಅಷ್ಟೇ, ಆ ಥರದ ನೆನಪು ಬರೋದು. ಹೌದೌದೌದು, ಕಳ್ಳನ ಪಾತ್ರ ದುನಿಯಾ ವಿಜಯ್ ಕರಿತಾ ಇದ್ದೀನಿ. ಸುದೀಪ್ ಸರ್, ಸುದೀಪ್ ಸರ್ ಕಲಿಯೋದಕ್ಕೆ ತುಂಬ ಇದೆ. ತುಂಬ ಸೆನ್ಸಿಬಲ್ ವ್ಯಕ್ತಿ, ತುಂಬ ಗಾಢವಾಗಿ ಯೋಚನೆ ಮಾಡ್ತಾರೆ, ಅದ್ಭುತವಾದ ನಟ, ಒಳ್ಳೆ ಹ್ಯೂಮನ್ ಬೀಯಿಂಗು. ಇಡೀ ಜಸ್ಟ್ ಮಾತು ಮಾತಲ್ಲಿ ಈ ಜರ್ನಿ ಏನಿತ್ತು ನನಗೆ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಇತ್ತೀಚೆಗೆ ಕೋಟಿಗೊಬ್ಬ 3 ಮಾಡಿದಾಗಲೂ ಸರ್ಬಿಯಾದಲ್ಲಿ ಕಳೆದಂಥ, ಅದರ್ವೈಸ್ ಆಲ್ಸೋ ಸಿನಿಮಾ ಮಾಡದೇ ಇದ್ರೂ ನಾವೊಂದು ಕ್ರಿಕೆಟ್ ಟೀಮ್ ಇದೆ, ವಿ ಆಫನ್ ಮೀಟ್ ದೇರ್ ಪ್ರತಿ ಕ್ಷಣ. ಹೌದೌದು. ಸೊ ಪ್ರತಿ ಸತಿ ಮೀಟ್ ಮಾಡಿದಾಗಲೂ ನನಗೆ ಐ ಎಂಜಾಯ್ ಕಂಪ್ನಿ ಆಫ್ ಸುದೀಪ್, ಇಷ್ಟ ಆಗುತ್ತೆ. ಸೊ ಹಾಗಾಗಿ ಪರ್ಟಿಕ್ಯುಲರಾಗಿ ಇಂಥದ್ದು ಅಂತೇನಿಲ್ಲ. ಹಂಗೆ ನೋಡೋಕ್ಕೋದ್ರೆ ಇಡೀ ಜಸ್ಟ್ ಮಾತು ಮಾತಲ್ಲಿನಲ್ಲಿ ಸಿಂಗಾಪುರ್ನಲ್ಲಿ ಶೂಟಿಂಗ್ ಮಾಡಿದೆ ಒಂದು 10 ದಿವಸ. ಸೊ ಇಡೀ ಜರ್ನಿ ನಂಗೆ ಭಾಳ ಮೆಮೊರಬಲ್. ಯಶ್ ಹಾಂ, ಮೊಗ್ಗಿನ ಮನಸ್ಸು ಮಾಡಿದ್ದೆ, ಅದಕ್ಕೆ ಮುಂಚೆ ಪ್ರೀತಿ ಇಲ್ಲದ ಮೇಲೆ ಅಂತ ಒಂದು ಸೀರಿಯಲಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ. ಆವಾಗ ಅಂದರೆ ಯಾವಾಗಲೂ ಜ್ಞಾಪಕ ಬರೋದು ಏನಂತ ಹೇಳಿದ್ರೆ, ಏನಾದರೂ ಒಂದು ಸೀನ್ ಮಾಡೋಕ್ಕೆ ಮುಂಚೆ ಅಣ್ಣ ಇದು ಹಿಂಗೆ ಮಾಡೋಣ ಹಿಂಗೆ ಮಾಡೋಣ, ಅವನು ಯಾವಾಗಲೂ ಒಂದು ಉತ್ಸಾಹ ಅಥವಾ ಯಾಕೆ ಹಿಂಗೆ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಯಾವಾಗಲೂ ಇರೋದು. ಹಾಂ, ಅನಂತ್ ನಾಗ್ ಸರಿಂದ ಹಿಡಿದು ಎಲ್ಲರನ್ನೂ ಪ್ರಶ್ನೆ ಮಾಡೋಣ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದ. ಆ್ಯಂಡ್ ಆ ಗಳಿಗೆಗಳು ಯಾವಾಗಲೂ ಜ್ಞಾಪಕ ಇರುತ್ತೆ ನನಗೆ. ಫೈನಲಿ ದರ್ಶನ್ ಸರ್, ದರ್ಶನ್ ಸರ್ ಆ ಮಾಸ್ ಇಮೇಜು, ಅವ್ರು ಎಲ್ಲರೋದ್ರೂ ಜನ, ಅವ್ರಿಗಿರೋ ಪ್ರೀತಿ, ಅವ್ರಿಗಿರೋ ಏನೋ ಜನಕ್ಕೆ ಅವ್ರ ಮೇಲಿರೋ ಒಂದು ಅಭಿಮಾನ ಇದೆಯಲ್ಲ, ಅದನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಆ್ಯಂಡ್ ಇಡೀ ನಾನು ಸಂಗೊಳ್ಳಿ ರಾಯಣ್ಣ ಜರ್ನಿನ ನೋಡಿದೆ, ಭಾಳ ಸಿಂಪಲಾದ ವ್ಯಕ್ತಿ, ಯಾವುದೇ ಆಡಂಬರ ಇಲ್ಲ, ಸೂಪರ್ ಸ್ಟಾರ್ನ ಹ್ಯಾಂಗ್ ಓವರ್ ಇಲ್ಲ, ತುಂಬ ಸಾಮಾನ್ಯವಾಗಿರ್ತಾರೆ. ಅವ್ರ ಜೊತೆನೂ ಅಷ್ಟೇ, ಕ್ರಿಕೆಟ್ ಆಡುವಾಗ ಕಳೆದಿದ್ದ ದಿನಗಳಿರ್ಬೋದು ಭಾಳ ನೆನಪಿಸ್ಕೋತೀನಿ ನಾನು. ಓಕೆ ಸರ್, ಇವಾಗ ನೀವು ತುಂಬ ಹಲವಾರು ಪಾತ್ರಗಳು ಮಾಡ್ಕೊಂಬಂದಿದ್ದೀರಿ ಇಷ್ಟು ವರ್ಷದಿಂದ, ನಿಮ್ಮ ಡ್ರೀಮ್ ಕ್ಯಾರೆಕ್ಟರ್, ನಾನು ಈ ಥರದೊಂದು ಪಾತ್ರ ಮಾಡಬೇಕು ಇನ್ನೂ ಅದು ಮಾಡಿಲ್ಲ ಅನ್ನೋದಾದರೆ? ಆ ಥರದ್ದು ತುಂಬ ಇದೆ, ಅಂದರೆ ಜೀವನಕ್ಕೆ ತುಂಬ ಹತ್ತಿರವಾಗಿರೋವಂಥ ಪಾತ್ರ ಮಾಡಬೇಕು. ಆ ಪಾತ್ರದ ಇನ್ನೂ ಆಳಕ್ಕೆ ಇಳಿಬೇಕು ಅಂದರೆ ಇನ್ನೂ ಆದಷ್ಟು ಸಹಜವಾಗಿ ಮಾಡಬೇಕು, ಆ ಪಾತ್ರವಾಗಿ ಜೀವಿಸಬೇಕು ಅನ್ನೋದು ಇನ್ನೂ ಆಸೆ ಇದೆ. ಅಂದರೆ ಪರ್ಟಿಕ್ಯುಲರಾಗಿ ಇದೇ ಪಾತ್ರ ಮಾಡಬೇಕು ಅನ್ನೋದೇನೂ ಇಲ್ಲ, ಯಾವುದೇ ಪಾತ್ರ ಮಾಡಿದ್ರೂ ಅದರ ಆಳಕ್ಕೆ ಇಳಿದು ಇನ್ನೂ ಚೆನ್ನಾಗಿ ಮಾಡಬೇಕು ಏನೇ ಮಾಡಿದ್ರು. ಏನು ಆ್ಯಂಡ್ ನಿಮಗೆ ನಿರ್ದೇಶಕರು ಹೇಳಿದಾಗ ಎಕ್ಸ್ CM SY ಅವರು ಹಾಗೆ ಸುಧಾಕರ್ ಸರ್ ಕೂಡ ಇದ್ದಾರೆ ಅಂದಾಗ ನಿಮ್ಗೆ ಏನು ಅನಿಸುತ್ತೆ? ಇಲ್ಲ, ನಾನು ಫಸ್ಟೇ ಅವರು ಕತೆ ಹೇಳಿದ್ಮೇಲೆ ಈ ಪಾತ್ರಗಳು ಯಾರು ಮಾಡ್ತಾ ಇದ್ದಾರೆ ಅಂತ ನಾನು ಪ್ರಶ್ನೆ ಮಾಡಿದ್ದೆ. ಓಕೆ, ಬಿಕಾಸ್ ಅದು ರಿಯಲ್ ಲೈಫ್ ಇನ್ಸಿಡೆಂಟು, ಅವ್ರುಗಳೆಲ್ಲರೂ ಅದಕ್ಕೆ ಭಾಗವಾಗಿದ್ದರು. ಸೊ ನನಗೆ ಕುತೂಹಲ ಇತ್ತು ಯಾರು ಅವ್ರು ಹೇಳಿದ್ರು ಏನು ಹೆಂಗೆ ನಿಮ್ಗೆ ಏನು ಅನಿಸುತ್ತೆ, ನಾನು ಹೇಳಿದ್ರೆ ಅವರವರೇ ಮಾಡಿದ್ರೆ ಚಂದ ಅಂತ ಅನಿಸುತ್ತೆ ಅಂದೆ. ಸೊ ಅದಕ್ಕೆ ಪೂರ್ವಕವಾಗಿ ಅವರು ಮೀಟ್ ಮಾಡಿದ್ದಾರೆ, ಕೇಳಿದ್ದಾರೆ, ಅವ್ರು ಆ್ಯಕ್ಟ್ ಮಾಡೋಕೆ ಒಪ್ಕೊಂಡ್ರು, ಭಾಳ ಖುಷಿ ಆಯಿತು. ಅವರೇ ಮಾಡಬೇಕು ಅದನ್ನು, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.